ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಸ್ಪತ್ರೆ ತಾಲೂಕು ಬಕ ಮಾತಾ ಪ್ರಾಥಮಿಕ ಆರೋಗ್ಯ ಕೇಂದ್ರಲೆಡು ಆಮ್ಲಜನಕ ಯುಕ್ತ ಬೆಡ್ಲೆದ ಸಂಖ್ಯೆನು ಜಾಸ್ತಿ ಮನ್ಪಡು ಪಂಡದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡ್ತೀರಿ. ಬೆಂಗಳೂರುದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಬಕ ಆರೋಗ್ಯ ಅಧಿಕಾರಿಗಳೊಟ್ಟಿಗೆ ವಿಡಿಯೋ ಸಂವಾದ ನಡಪಾದು. ಜಿಲ್ಲಾ ವೆಲ್ಲಕ್ ಆಸ್ಪತ್ರೆ ಬಕ ತಾಲೂಕು ಆಸ್ಪತ್ರೆಲೆಡು ಆಕ್ಸಿಜನ್ ಯುಕ್ತ ಬೆಡ್ಲೇನು ಕೂಡಲೇ ಹೆಚ್ಚಿಸಾವುಡು. ಸೋಂಕಿತರ ಸಂಖ್ಯೆ ಹೆಚ್ಚ ಆವಂದುಪನ ಹಿನ್ನೆಲೆಡು ಇಂಚಿತ್ತಿ ವ್ಯವಸ್ಥೆ ಮಣ್ಪುನಿ ತುರ್ತು ಅಗತ್ಯ ಪಂಡದು ತೇರಿಪಾಯರು. ವೆಲ್ಲಕ್ ಆಸ್ಪತ್ರೆ ಇತ್ತೆ 105 ಆಮ್ಲಜನಕ ಯುಕ್ತ ಬೆಡ್ಡಲು ಉಂಡು ಪಂಡದು ಜಿಲ್ಲಾಧಿಕಾರಿಲು ಉಪಮುಖ್ಯಮಂತ್ರಿಗಳ ಗಮನ ಕಂತೇರು. ಸದ್ಯಗ ಇಂದು ಯಾವುಜಿ ಈ ಪ್ರಮಾಣ 405 ಏರಿಸಾಲೆ. ಕೂಡಲೇ ಹಿಂದಕ್ಕೆ ಬೋಡಿತಿನ ಪ್ರಸ್ತಾವನೆಯನ್ನು ಆರೋಗ್ಯ ಆಯುಕ್ತರಿಗೆ ಕಡಪಾಲೆ. ಅರೆನ ಜೊತೆ ಪಾತೆರೆದು ಇದಕ್ಕೆ ಆಯ್ನಾತ ಬೇಗ ಮಂಜೂರಾತಿ ತಿಕ್ಕುಲೆಕ್ಕ ಮನ್ಪುವೆ. ಅವೆ ತೊಟ್ಟಿಗೆ ಜಿಲ್ಲೆದ ಮಾತಾ ತಾಲೂಕುಲೆಡ್ಲ ಇಂಚಿತ್ತಿ ಬೆಡ್ಡದ ವ್ಯವಸ್ಥೆ ಆವಡು ಪಂಡದ ಜಿಲ್ಲಾಧಿಕಾರಿಗಳಿಗೆ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಸೂಚನೆ ಕೊರಿಯರು. ಅಂಚನೆ ಜಿಲ್ಲೆಡು ಎನ್ಮ ವೈದ್ಯಕೀಯ ಕಾಲೇಜಲು ಉಂಡು ಬೋಡಿತಿನಾಥ್ ಖಾಸಗಿ ಆಸ್ಪತ್ರೆಯಲ್ಲೂ ಉಲ್ಲ. ಮಾತಾ ಸೇರ್ಡ ಎನ್ಮ ಸಾರಾಡ್ದಲ ಹೆಚ್ಚಿಗೆ ಹಾಸಿಗೆಯಲ್ಲೂ ಲಭ್ಯ ಆಗುಂಡು. ಕೂಡಲೇ ಇಂದೇನು ಮಾತಾ ಸರ್ಕಾರದ ವಶಕ್ಕೆ ತಂದು ವ್ಯವಸ್ಥೆ ಆವಡು. ಇದಕ್ಕೆ ಸಂಬಂಧಿಸಾದ ಆಯಾಯ ಮ್ಯಾನೇಜ್ಮೆಂಟ್ಲದ ಒಟ್ಟಿಗೆ ಪಾತ್ರಕತೆ ನಡಪಾದು ಒಪ್ಪಂದ ಬಂದು ತೊಲ್ಲೆ ಪಂಡದು ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊರಿಯರು. ಸರಕಾರಿ ಖಾಸಗಿ ಒವೇ ಆಸ್ಪತ್ರೆ ಉಪ್ಪಡು. ಸರಕಾರದ ಶಿಫಾರಸು ಪಡೆಯಿನ ರೋಗಿಗಳಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ. ಖಾಸಗಿ ಆಸ್ಪತ್ರೆಯಲ್ಲದ ಖರ್ಚನ್ನು ಸರಕಾರನೇ ಭರ್ತಿ ಮಾಡ್ಪಡು. ಏರ್ಲ ರೋಗಿಲೆದು ಕಾಸು ದೆತೊಳ್ಳೆಕ್ಕ ಇಜ್ಜಿ. ಮುಖ್ಯವಾದ ಗ್ರಾಮೀಣ ಪರಿಸರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ದು ರೋಗಿಲೇನು ಸೀದಾ ಲಭ್ಯ ಉಪ್ಪನ ಖಾಸಗಿ ಆಸ್ಪತ್ರೆಯಲ್ಲಿ ಕಡಬಿಡಲೆ. ವಿನಾಕಾರಣ ರೋಗಿಲು ಸುತ್ತಲೆಕ್ಕ ಆಯರಬಲ್ಲಿ. ಆಸ್ಪತ್ರೆಗೆ ಬತ್ತಿ ಕೂಡಲೆ ರೋಗಿಲೆಗೆ ಬೆಡ್ಡದ ವ್ಯವಸ್ಥೆ ಆದ ಚಿಕಿತ್ಸೆ ಲಭ್ಯ ಆವಡು ಪಡೆದು ಡಾಕ್ಟರ್ ಅಶ್ವಥ್ ನಾರಾಯಣ ತೆರಿಪಾಯರು. ಜಿಲ್ಲಾ ಕೋವಿಡ್ ಕೇರ್ ಸೆಂಟರ್ಲೆಡು 205 ಹಾಸಿಗೆಗಳು ತಯಾರುಂಟು. ಕೆಲವೇ ದಿನಟು ಇಂದು ಮೂಜಿ ಸಾರತ 800 ಹಾಸಿಗೆಗಳು ಲಭ್ಯ ಆಪುಂಡು ಪಂಡದು ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ DCM ಡಾಕ್ಟರ್ ಅಶ್ವಥ್ ನಾರಾಯಣರನ್ನ ಗಮನ ಕಂತೇರು.